ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ತಿಳುವಳಿಕೆಯು ಜವಾಬ್ದಾರಿಯನ್ನು ಹೆಚ್ಚಿಸುತ್ತದೆ ರೀಪ್ರಿಂಟ್ಸ್ ಪುಟ ಟೂ ಸಿಕ್ಸ್ ಟೂ ತ್ರೀ ಪುಟದ ಸಂಖ್ಯೆ ತೊಂಬತ್ನಾಲ್ಕು ತೊಂಬತ್ತ ಐದು ಈ ಕರುಣೆ ಸೌಭಾಗ್ಯಗಳನ್ನು ಹೊಂದಿದ ಕಾರಣದಿಂದ ಅವರು ಮೆಸಿಯನ್ನು ನಿರಾಕರಿಸಿದ್ದು ಹಾಗೂ ತಮಗೆ ದೊರೆತ ಅವಕಾಶವನ್ನು ಕೂಡಲೇ ಭದ್ರವಾಗಿ ಹಿಡಿದುಕೊಳ್ಳುವಲ್ಲಿ ವಿಫಲರಾದದ್ದು ಹೇಳಬೇಕಾದಲ್ಲಿ ಅವರಿಗೆ ನೀತಿ ಮತ್ತು ಸತ್ಯವನ್ನು ಗ್ರಹಿಸಿಕೊಳ್ಳುವಲ್ಲಿ ಸೋದೋಮಿನವರಿಗಿಂತಲೂ ಕನಿಷ್ಠರೆಂಬ ಹೆಸರು ಬರುವಂತೆ ಮಾಡಿತ್ತು ಏಕೆಂದರೆ ಸೋದೇ ಸೋದೋಮಿನವರಿಗೆ ಈ ಬಗೆಯ ಕರುಣೆ ಸೌಭಾಗ್ಯಗಳು ಅಂಗೀಕರಿಸಲ್ಪಟ್ಟಿದ್ದೇ ಆಗಿದ್ದಲ್ಲಿ ಅವರಿಗೆ ಅಂತ್ಯದಲ್ಲಿ ಇಂಥ ಗತಿಯು ಬರುತ್ತಿರಲಿಲ್ ಬರುತ್ತಿರಲಿಲ್ಲವೆಂದು ನಮ್ಮ ಕರ್ತನು ತಿಳಿಸಿರುವನು ಇಲ್ಲಿ ಸಹಜವಾಗಿ ಹೇಳುವ ಪ್ರಶ್ನೆ ಎಂದರೆ ನಮ್ಮ ಕರ್ತನು ಕಪೇನೋಮಿನ ಜನರಿಗೆ ನೀಡಿದ ಹಾಗೆ ಸದಾವಕಾಶಗಳನ್ನು ಸೋದೋಮಿನವರಿಗೂ ಏಕೆ ನೀಡಲಿಲ್ಲ ಮತ್ತು ಆತನು ಬೆತ್ಸಾಯಿದ ಮತ್ತು ಕೊರಾಜಿನ್ ಜನರಿಗೆ ನೀಡಿದ ಸದಾವಕಾಶಗಳನ್ನು ಆಗ ಇನ್ನೂ ಜೀವಿಸುತ್ತಿದ್ದ ತೂರ್ ಮತ್ತು ಸೀದೋನ್ ಜನರಿಗೆ ಏಕೆ ನೀಡಲಿಲ್ಲವೆಂಬುವುದು ನಮ್ಮ ಉತ್ತರವೇನೆಂದರೆ ಈ ಯಾವ ಜನರಿಗೂ ನಿತ್ಯ ಜೀವಕ್ಕಾಗಿ ಪರೀಕ್ಷೆಗಳನ್ನು ಅನುಗ್ರಹಿಸ ಅನುಗ್ರಹಿಸಲಾಗಿರಲಿಲ್ಲ ಅವರಿಗೆ ಕೊಡಲಾಗಿದ್ದ ಪರೀಕ್ಷೆಯು ಕರ್ತನ ಮತ್ತು ನೀತಿಯ ವಿಷಯವಾಗಿರುವ ತಮ್ಮ ಪ್ರೀತಿ ಆತನ ಜನರಾಗಿ ಆತನ ರಾಜ್ಯವನ್ನು ಬೆಂಬಲಿಸಲು ಅವರಲ್ಲಿದ್ದ ಸಿದ್ಧತೆಯ ವಿಷಯವಾಗಿದ್ದವು ದೇವರ ರಾಜ್ಯದ ವಿಷಯವಾಗಿ ಗ್ರಹಿಸಿಕೊಳ್ಳುವಷ್ಟರ ಪ್ರಮಾಣದ ನೀತಿಯ ಮೇಲಿನ ಪ್ರೀತಿಯು ಅವರಲ್ಲಿ ಇರಲಿಲ್ಲವೆಂಬುದು ಪರೀಕ್ಷೆಯ ಫಲಿತಾಂಶವು ತೋರಿಸಿಕೊಟ್ಟಿತ್ತು ಇದರ ಪರಿಣಾಮವಾಗಿ ಅವರ ಪಟ್ಟಣ ಅವರ ದೇಶ ಮತ್ತು ಒಂದು ಜನಾಂಗವಾಗಿ ಅವರು ಕರ್ತನಿಗೆ ತನ್ನ ರಾಜ್ಯವನ್ನು ಸ್ಥಾಪಿಸುವುದರಲ್ಲಿ ತನಗೆ ಸಾಧನಗಳಾಗಲು ಆತನಿಂದ ನಿರಾಕರಿಸಲ್ಪಟ್ಟರು ಈ ಯಾವ ಜನರಿಗೂ ನಿತ್ಯ ಜೀವಕ್ಕಾಗಿ ವೈಯಕ್ತಿಕವಾದ ಪರೀಕ್ಷೆಯು ಉಂಟಾಗಿರಲಿಲ್ಲವೆಂಬುವುದು ಹಲವಾರು ಅಂಶಗಳಿಂದ ವ್ಯಕ್ತವಾಗುತ್ತದೆ ಒಂದು ಲೋಕವೆಲ್ಲವೂ ಆದಾಮನ ಅಪರಾಧದಿಂದ ಬಂದ ದಂಡನೆಯಲ್ಲಿತ್ತು ಎರಡು ಜೀವಕ್ಕಾಗಿ ಮತ್ತೊಂದು ಹೊಸ ವೈಯಕ್ತಿಕ ಪರೀಕ್ಷೆಯನ್ನು ಹೊಂದ ಸಲುವಾಗಿ ಈ ದಂಡನೆಯಿಂದ ಯಾರು ಬಿಡುಗಡೆ ಹೊಂದಲು ಈಡುಬಲಿಯ ಅರ್ಪಿತ ವಾಗುವವರೆಗೆ ಸಾಧ್ಯವಿರಲಿಲ್ಲ ಅಲ್ಲದೆ ಈ ಈಡುಬಲಿಯೂ ಆಗ ಇನ್ನೂ ಪೂರ್ಣಗೊಂಡಿರಲಿಲ್ಲ ಮೂರು ಇದು ನಮ್ಮ ಕರ್ತನ ಹೇಳಿಕೆಯಲ್ಲಿ ಹೆಚ್ಚಾಗಿ ಅಡಕವಾಗಿರುವುದು ಹೇಗೆಂದರೆ ಮುಂದಿನ ಕಾಲದಲ್ಲಿ ಒಂದು ನ್ಯಾಯ ವಿಚಾರಣೆಯ ದಿನವಿರುವುದು ಅದು ಪರೀಕ್ಷೆಯ ದಿನ ವಿಚಾರಣೆ ನಡೆಸಲ್ಪಡುವ ದಿನ ಯಾರು ನಿತ್ಯ ಜೀವಕ್ಕೆ ಯೋಗ್ಯರು ಮತ್ತು ಯಾರು ಅಯೋಗ್ಯರೆಂಬುವುದನ್ನು ನೋಡುವ ದಿನ ಸಾವಿರ ವರ್ಷದ ಕಾಲದ ಆಳ್ವಿಕೆಯ ಕಾಲದ ಆ ನ್ಯಾಯ ವಿಚಾರಣೆಯ ದಿನದಲ್ಲಿ ನಿತ್ಯ ಜೀವವನ್ನು ಹೊಂದುವ ಅವಕಾಶವನ್ನು ಎಲ್ಲರೂ ಪಡೆಯುವರು ಯಾಕೆಂದರೆ ಆದಾಮನ ಸಂತತಿಯವರೆಲ್ಲರೂ ಈ ಅವಕಾಶವನ್ನು ಪಡೆಯುವುದೇ ನಮ್ಮ ವಿಮೋಚಕನ ಮರಣದ ಉದ್ದೇಶವಾಗಿತ್ತು ಈ ಮಧ್ಯೆ ಬೆತ್ಸಾಯಿದ ಕೊರಾಜಿನ್ ಮತ್ತು ಕಪೇರ್ನೋಮಿನ ನೋಮಿನ ಜನರು ಕರ್ತನನ್ನು ನಿರಾಕರಿಸಿದ್ದರಿಂದ ಕರ್ತನು ಅವರನ್ನು ನಿರಾಕರಿಸಿದ್ದನು ಹೀಗಿದ್ದರೂ ಆತನು ತನ್ನೊಡನೆ ಆ ರಾಜ್ಯದಲ್ಲಿ ಸಹಬಾಧ್ಯರಾಗಲು ಒಂದು ವಿಶೇಷ ವರ್ಗವನ್ನು ಕರೆಯುತ್ತಿದ್ದು ಇವರಲ್ಲಿ ಕೆಲವರನ್ನು ಅಲ್ಲಿ ಕಂಡುಕೊಂಡಿದ್ದನು ಮತ್ತು ಅನಂತರದಲ್ಲಿ ಆತನು ಇತರರಿಂದಲೂ ಆಯ್ಕೆ ಮಾಡಿಕೊಳ್ಳುತ್ತಿರುವನು ಸಾವಿರ ವರ್ಷದ ಈ ದಯಾಪೂರ್ವಕವಾದ ನೀತಿಯ ಆಳ್ವಿಕೆಯನ್ನು ಪಕ್ಷಪಾತವಿಲ್ಲದ ಒಂದು ಪೂರ್ಣವಾದ ನ್ಯಾಯ ವಿಚಾರಣೆಯು ಅಥವಾ ಜೀವಕ್ಕಾಗಿರುವ ಪರೀಕ್ಷೆಯನ್ನು ಎಲ್ಲರಿಗೂ ಅನುಗ್ರಹಿಸೋಣವಾಗುವುದು ಮುಂದಿನ ನ್ಯಾಯ ವಿಚಾರಣೆಯ ಕಾಲದಲ್ಲಿ ತೂರ್ ಸೀದೋನ್ ಮತ್ತು ಸೋದೋಮಿನ ಜನರಿಗೆ ಈಗ ಹಲವು ಹೆಚ್ಚಾದ ಸೌಲಭ್ಯಗಳನ್ನು ಪಡೆದರೂ ತಾವು ನೋಡಿದ್ದ ಹಾಗೂ ತಿಳಿದಿದ್ದ ಸಂಗತಿಗಳಿಗೆ ವಿರೋಧವಾಗಿ ತಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಂಡಿದ್ದ ಇಸ್ರಾಯೇಲ್ ಜನರಿಗಿಂತಲೂ ಅಧಿಕವಾದ ಗಮನ ಮತ್ತು ರಿಯಾಯಿತಿಗಳನ್ನು ಹೊಂದುವಂತೆ ನೋಡಿಕೊಳ್ಳಲಾಗುವುದು ನ್ಯಾಯ ವಿಚಾರಣೆಯ ದಿನದಲ್ಲಿ ನಿನ್ನ ಗತಿಗಿಂತಲೂ ಸೋದೋಮ್ ಸೀಮೆಯ ಗತಿಯು ಮೇಲಾಗಿರುವುದು